ನಮಸ್ಕಾರ ಗುರುಗಳೇ ಮತ್ತೊಂದು ಮಹತ್ವಪೂರ್ಣವಾದ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರುತ್ತಾ ನಾನ್ ನಿಮ್ಮನೆ ಹುಡುಗ ಶ್ರೀನಾಥ್ ನಾವಿವತ್ತು ಶ್ರೀ ನವದುರ್ಗ ಬಸ್ ಸರ್ವಿಸ್ ಸಾರಿಗೆ ಸಂಸ್ಥೆಯ ಒಂದು ಬಸ್ಸು ಶಿಮೊಗ್ಗದಿಂದ ಉಡುಪಿಗೆ ಉಡುಪಿಯಿಂದ ಶಿಮೊಗ್ಗಕ್ಕೆ ಪ್ರತಿನಿತ್ಯ ಸಾರ್ವಜನಿಕರಿಗೆ ಸೇವೆಯನ್ನು ಸಲ್ಲಿಸುತ್ತಿದ್ದು ಶ್ರೀ ನವದುರ್ಗ ಬಸ್ ಸರ್ವಿಸ್ ಸಾರಿಗೆ ಸಂಸ್ಥೆಯ ಈ ಬಸ್ಸಿನ ಸಮಯದ ಮಾಹಿತಿ ಪ್ರಯಾಣದಾರದ ಮಾಹಿತಿ ಹಾಗೆ ಈ ಬಸ್ಸಿನ ಸಂಪೂರ್ಣ ವಿಡಿಯೋದೊಂದಿಗೆ ಕನ್ನಡದಲ್ಲಿ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವ ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ ಕೆಎ ಫೋರ್ಟೀನ್ ಬಿ ತ್ರೀ ಫೋರ್ ಸಿಕ್ಸ್ ಒನ್ ಸೊ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ನಮ್ಮದೊಂದು ಸಣ್ಣ ವಿನಂತಿ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಕೇಳಿಕೊಳ್ಳುತ್ತಾ ಹಾಗೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದ್ಲೇದಾಗಿ ಶ್ರೀ ನವದುರ್ಗ ಬಸ್ ಸರ್ವಿಸ್ ಸಾರಿಗೆ ಸಂಸ್ಥೆಯ ಈ ಬಸ್ಸಿನ ಬಹಳ ಮುಖ್ಯವಾದ ಮಾಹಿತಿ ನಾವು ನೋಡೋದಾದ್ರೆ ಶಿವಮೊಗ್ಗದಿಂದ ಉಡುಪಿಗೆ ಬೆಳಗಿನ ಜಾವ ಮೊದಲ ಬಸ್ ಸೇವೆ ಇದಾಗಿರುತ್ತದೆ ಸೊ ಮತ್ತೆ ತಡ ಈ ಬಸ್ಸಿನ ಒಳಗೋಗಿ ಈ ಬಸ್ಸಿನ ವೈಶಿಷ್ಟ್ಯತೆ ನೋಡಿಕೊಂಡು ಹಾಗೆ ಈ ಬಸ್ಸಿನ ಸಂಪೂರ್ಣ ವಿಡಿಯೋದೊಂದಿಗೆ ಕನ್ನಡದಲ್ಲಿ ಮಾಹಿತಿಯನ್ನು ತಿಳಿದುಕೊಂಡು ಬರುವ ಬನ್ನಿ ಮೊದಲನೇದಾಗಿ ಈ ಬಸ್ಸಿನ ಬಹಳ ಮುಖ್ಯವಾದ ಮಾಹಿತಿ ನಾವು ನೋಡೋದಾದ್ರೆ ಅಶೋಕ್ ಲೈಲ್ಯಾಂಡ್ ಅವರ ಬಿ ಎಸ್ ತ್ರೀ ಇಂಜಿನ್ ಹೊಂದಿರುವಂತಹ ವೈಕಿಂಗ್ ಗಾಡಿ ನಾವಿಲ್ಲಿ ಕಾಣಬಹುದು ಹಾಗೂ ಪ್ಲಸ್ ಒಂದು ಟೋಟಲ್ ಆಗಿ ಆರು ಗೇರ್ ಅನ್ನು ಹೊಂದಿದ್ದು ಶ್ರೀ ನವದುರ್ಗ ಬಸ್ ಸರ್ವಿಸ್ ಸಾರಿಗೆ ಸಂಸ್ಥೆಯಲ್ಲಿ ಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನು ನೀಡಲಾಗುತ್ತದೆ ಹಾಗೂ ಮ್ಯೂಸಿಕ್ ಸಿಸ್ಟಮ್ ಅನ್ನು ಸಹ ಅಳವಡಿಸಲಾಗಿದೆ ಅದೇ ರೀತಿಯಾಗಿ ಶ್ರೀ ನವದುರ್ಗ ಬಸ್ ಸರ್ವಿಸ್ ಸಾರಿಗೆ ಸಂಸ್ಥೆಯ ಈ ಬಸ್ ಅಲ್ಲಿ ಟೋಟಲ್ ಆಗಿ ಮೂವತ್ತೇಳು ಸೀಟ್ ಅನ್ನು ಹೊಂದಿದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವರಿಗೆ ಅಡ್ಜಸ್ಟ್ಮೆಂಟ್ ಆಗುವ ರೀತಿಯಲ್ಲಿ ತ್ರೀ ಪ್ಲಸ್ ಟು ನಾರ್ಮಲ್ ಸೀಟ್ ಗಳನ್ನು ಜೋಡಿಸಲಾಗಿದೆ ಹಾಗೂ ಈ ಬಸ್ ಅಲ್ಲಿ ಒಂದು ಡೋರ್ ಅನ್ನು ಹೊಂದಿದ್ದು ನಾರ್ಮಲ್ ಡೋರ್ ಅನ್ನು ಅಳವಡಿಸಲಾಗಿದೆ ಹಾಗೂ ಈ ಬಸ್ಸಿನ ಸಮಯದ ಮಾಹಿತಿ ನಾವು ನೋಡೋದಾದ್ರೆ ಶಿಮೊಗ್ಗ ಬೆಳಗ್ಗೆ ಮೂರು ಹದಿನೈದಕ್ಕೆ ಬಿಟ್ಟು ತೀರ್ಥಹಳ್ಳಿ ನಾಲ್ಕು ಮೂರು ಮೂವತ್ತಕ್ಕೆ ರೀಚ್ ಆಗಿ ನಾಲ್ಕು ಮೂವತ್ತೈದಕ್ಕೆ ಬಿಟ್ಟು ಆಗುಂಬೆ ಐದು ಐದಕ್ಕೆ ರೀಚ್ ಆಗಿ ಐದು ಹತ್ತಕ್ಕೆ ಬಿಟ್ಟು ಸೋಮೇಶ್ವರ ಐದು ಮೂವತ್ತಕ್ಕೆ ರೀಚ್ ಆಗಿ ಐದು ನಲವತ್ತಕ್ಕೆ ಬಿಟ್ಟು ಎಬ್ರಿ ಆರು ಗಂಟೆಗೆ ಪಾಸಾಗಿ ಹಿರಿಯಡ್ಕ ಆರು ಇಪ್ಪತ್ತೈದಕ್ಕೆ ಪಾಸ್ ಆಗಿ ಮಣಿಪಾಲ ಆರು ನಲವತ್ತಕ್ಕೆ ಪಾಸ್ ಆಗಿ ಉಡುಪಿ ಆರು ನಲವತ್ತೈದಕ್ಕೆ ಹೋಗಿ ರೀಚ್ ಆಗುತ್ತದೆ ಮಧ್ಯಾಹ್ನದ ನಂತರ ಉಡುಪಿ ಒಂದು ಮೂವತ್ತೈದಕ್ಕೆ ಬಿಟ್ಟು ಮಣಿಪಾಲ ಒಂದು ಐವತ್ತಕ್ಕೆ ಪಾಸ್ ಆಗಿ ಹಿರಿಯಳಕ ಎರಡು ಹತ್ತಕ್ಕೆ ಪಾಸ್ ಆಗಿ ಹೆಬ್ರಿ ಎರಡು ಮೂವತ್ತಕ್ಕೆ ರೀಚ್ ಆಗಿ ಎರಡು ಮೂವತ್ತೈದಕ್ಕೆ ಬಿಟ್ಟು ಸೋಮೇಶ್ವರ ಎರಡು ನಲವತ್ತೈದಕ್ಕೆ ಪಾಸ್ ಆಗಿ ಆಗುಂಬೆ ಮೂರು ಐದಕ್ಕೆ ರೀಚ್ ಆಗಿ ಮೂರು ಹದಿನೈದಕ್ಕೆ ಬಿಟ್ಟು ತೀರ್ಥಹಳ್ಳಿ ನಾಲ್ಕು ಗಂಟೆಗೆ ರೀಚ್ ಆಗಿ ನಾಲ್ಕು ಐದಕ್ಕೆ ತೀರ್ಥಹಳ್ಳಿ ಬಿಟ್ಟು ಶಿವಮೊಗ್ಗ ಸಂಜೆ ಐದು ಇಪ್ಪತ್ತೈದಕ್ಕೆ ಬಂದು ರೀಚ್ ಆಗುತ್ತದೆ ಹಾಗೂ ನವದುರ್ಗ ಬಸ್ ಸರ್ವಿಸ್ ಸಾರಿಗೆ ಸಂಸ್ಥೆಯ ಪ್ರಯಾಣದ ವಿಷಯ ನಾವು ನೋಡೋದಾದ್ರೆ ಶಿವಮೊಗ್ಗದಿಂದ ಉಡುಪಿ ಇನ್ನೂರು ರೂಪಾಯಿ ಶಿವಮೊಗ್ಗದಿಂದ ಮಣಿಪಾಲ ನೂರ ತೊಂಬತ್ತು ರೂಪಾಯಿ ಆಗುತ್ತದೆ ಹಾಗೂ ಶ್ರೀನವದುರ್ಗ ಬಸ್ ಸರ್ವಿಸ್ ಸಾರಿಗೆ ಸಂಸ್ಥೆಯ ಪ್ರಯಾಣದಾರದ ವಿಷಯದಲ್ಲಿ ಅಂಗವಿಕಲರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ರಿಯಾಯಿತಿ ದರ ಸಹ ನೀಡಲಾಗುತ್ತದೆ ಅದೇ ರೀತಿಯಾಗಿ ಶ್ರೀ ನವದುರ್ಗ ಬಸ್ ಸರ್ವಿಸ್ ಸಾರಿಗೆ ಸಂಸ್ಥೆಯ ಈ ಬಸ್ಸು ಇಷ್ಟು ಅಚ್ಚುಕಟ್ಟಾಗಿ ಸುಭದ್ರತೆಯಿಂದ ಕೂಡಿರಲು ಡಿವಿಎನ್ ಕೋಚ್ ಬಸ್ ಬಾಡಿ ಬಿಲ್ಡರ್ ಕರೂರು ಇವರ ಪ್ರಾಮುಖ್ಯತೆ ಬಹಳ ಮುಖ್ಯವಾಗಿರುತ್ತದೆ ಅದೇ ರೀತಿಯಾಗಿ ಶ್ರೀ ನವದುರ್ಗ ಬಸ್ ಸರ್ವಿಸ್ ಸಾರಿಗೆ ಸಂಸ್ಥೆಯ ಎಲ್ಲಾ ಬಸ್ ಗಳ ಸೀಟ್ ಅನ್ನು ಆನ್ಲೈನ್ ಮುಖಾಂತರ ನೀವು ಬುಕ್ ಮಾಡಿಕೊಳ್ಳಬಹುದು ರೆಡ್ ಬಸ್ ಅಪ್ಲಿಕೇಶನ್ ಮುಖಾಂತರ ಸಹ ಬುಕ್ಕಿಂಗ್ ಮಾಡಿಕೊಳ್ಳಲು ಸಾರ್ವಜನಿಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಹಾಗೂ ಶ್ರೀ ನವದುರ್ಗ ಬಸ್ ಸರ್ವಿಸ್ ಸಾರಿಗೆ ಸಂಸ್ಥೆಯಲ್ಲಿ ಪಾರ್ಸಲ್ ವ್ಯವಸ್ಥೆ ಸಹ ಲಭ್ಯವಿರುತ್ತದೆ ನಿಮ್ದಾವುದೇ ರೀತಿ ಪಾರ್ಸಲ್ ಇದ್ರೆ ಶಿವಮೊಗ್ಗದಿಂದ ತೀರ್ಥಹಳ್ಳಿ ಆಗುಂಬೆ ಸೋಮೇಶ್ವರ ಎಬ್ರಿ ಹಿರಿಯಡ್ಕ ಮಣಿಪಾಲ ಉಡುಪಿ ಇವರನ್ನು ನೀವು ಸಂಪರ್ಕಿಸಬಹುದು ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಹಾಗೂ ಶ್ರೀ ನವದುರ್ಗ ಬಸ್ ಸರ್ವಿಸ್ ಸಾರಿಗೆ ಸಂಸ್ಥೆಯ ಈ ಬಸ್ಸಿನ ಮುಖಾಂತರ ಶಿವಮೊಗ್ಗದಿಂದ ಉಡುಪಿಗೆ ಹೋಗುವ ಸಾರ್ವಜನಿಕರಿಗೆ ಸೋಮೇಶ್ವರದಲ್ಲಿ ಹತ್ತು ನಿಮಿಷ ಸಮಯಾವಕಾಶವನ್ನು ನೀಡಲಾಗುತ್ತದೆ ಸಾರ್ವಜನಿಕರು ಶ್ರೀ ನವದುರ್ಗ ಬಸ್ ಸರ್ವಿಸ್ ಸಾರಿಗೆ ಸಂಸ್ಥೆಯ ಎಲ್ಲ ವಾಹನ ಸೇವೆಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ಹಾಗೂ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ನಾವು ಈ ರೀತಿಯಾಗಿ ಕರ್ನಾಟಕದಲ್ಲಿ ಸಂಚರಿಸುವಂತಹ ಎಲ್ಲ ಬಸ್ ಗಳ ಪೂರ್ಣ ವಿಡಿಯೋದೊಂದಿಗೆ ಕನ್ನಡದಲ್ಲಿ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವ ಸಣ್ಣ ಪ್ರಯತ್ನ ಮಾಡುತ್ತಿರ್ತೇವೆ ಇದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮಗೆ ಬಹಳ ಮುಖ್ಯ ಹಾಗೂ ಈ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಣೆ ಮಾಡಿದಂತಹ ಎಲ್ಲ ನಮ್ಮ ಪ್ರೀತಿಯ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮಲ್ಲಿ ಯಾವುದೇ ರೀತಿಯ ಸಣ್ಣ ಪುಟ್ಟ ಲೋಪದೋಷಗಳು ಕಂಡು ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ಜೈ ಕರ್ನಾಟಕ ಮಾತೆ